हाय विद्यार्थी, वेलकम टू थर्ड ब्रिज कोर्स मैथमेटिक्स क्लास। ना निन्ने मत्ते मन्ने क्लास अल्ली नंबर्स मत्ते फ्रैक्शंस के एडिशन मल्टिप्लिकेशन सब्ट्रैक्शन डिविजन कल्तु, अदे तर निन्ने आल्जीब्रा दल्ली मैनिपुलेशन फंक्शंस ना कल्तु, जोतेगे सिंबल्स मल्टिप्लिकेशन एडिशन अदन्न कल्तु। ईग इवत्तु नानु नम्म आल्जीब्रा दल्ली बरतक्कंतह ओंदष्टु ಫಾರ್ಮುಲಾಗಳನ್ನ ಅಥವಾ ಫಂಕ್ಷನ್ಸ್ ಗಳನ್ನ ನಿಮಗೆ ಹೇಳ್ಕೊಡ್ತೀನಿ। ಏಕೆಂದ್ರೆ ಇದು ಈ ಫಂಕ್ಷನ್ಸ್ ಗಳು ಅಥವಾ ಈ ಫಾರ್ಮುಲಾಗಳು ನಿಮಗೆ ಲೈಫ್ ಲಾಂಗ್ ಇಲ್ಲಿಂದ ನೀವು ಎಲ್ಲಿವರೆಗೂ ಮ್ಯಾಥ್ಸ್ ಅನ್ನ ಕಲಿತಾ ಹೋಗ್ತಿರೋ ಅಲ್ಲಿವರೆಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಂಕ್ಷನ್ಸ್ ಗಳು। ಅದರಲ್ಲಿ ಮೊದಲನೇದಾಗಿ ನಮಗೆಲ್ಲರೂ ಚೆನ್ನಾಗಿ ಗೊತ್ತಿರುವ ಒಂದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್। ಮಕ್ಕಳ ನಾನು ನಿನ್ನೆ ನಿಮ್ಗೆ ಹೇಳ್ಬಿಟ್ಟೆ ಏನಂತಂದ್ರೆ ಹೇಗೆ ಎರಡು ಆಲ್ಜಿಬ್ರೈಕ್ ಫಂಕ್ಷನ್ಸ್ ನ ಮಲ್ಟಿಪ್ಲೈ ಮಾಡೋದು ಅಂತ। ಅದೇ ತರ ಇಲ್ಲಿ ಸ್ಕ್ವೇರ್ ಇದ್ದಾಗ ಕ್ಯೂಬ್ ಇದ್ದಾಗ ನಾವು ಏ ತರ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತ ನೋಡ್ಕೋಣ ಬನ್ನಿ। ಫಾರ್ ಈಗ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಾನೆ ನನಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ನಂಬರ್ ಸ್ಕ್ವೇರ್ ಇದೆ, ಫಾರ್ ಎಕ್ಸಾಂಪಲ್ ಟೂ ಸ್ಕ್ವೇರ್ ಅಂತಂದ್ರೆ ನಾವು ಅದನ್ನ ಟೂ ಇಂಟು ಟೂ ಅಂತ ಬರ್ತೀವಲ್ವಾ। ಅದೇ ತರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೀಬೋದಾ? मल्टिप्लाई मल्टिप्लाई फंक्शन it must be multiplied with each and every function of the other function, clear? ಈ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನೋಡಿ ಏನಾಗುತ್ತೆ, a into a, we know that a square, a into b, ಇಲ್ಲಿ ಫಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ a into b a b a ಜೊತೆ ಎರಡು ಮಲ್ಟಿಪ್ಲೈ ಆಯ್ತಲ್ವಾ, ಏನ ಜೊತೆ b ಜೊತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ b into a or a into b a b plus into plus plus b into b b square। ನೋಡಿ ನಾನು ಏನು ಹೇಳಿದೆ, ಎರಡು ಫಂಕ್ಷನ್ಸ್ ಅಥವಾ ಎರಡು ಎಲಿಮೆಂಟ್ಸ್ ಸೇಮ್ ಇದ್ದಾಗ ಏನಾಗುತ್ತೆ, ಆಡ್ ಅಪ್ ಮಾಡ್ತೀವಿ। ಇಲ್ಲ ಅಂದ್ರೆ ಏನಾಗುತ್ತೆ, a square ಹಾಗೆ ಬರ್ತೀವಿ plus 1 ab plus 1 ab is equal to 2 ab plus b square। ಇದು ನಮಗೆಲ್ಲರಿಗೂ ಗೊತ್ತಿರತಕ್ಕಂತ a plus b whole square ಫಾರ್ಮುಲಾ। इंपॉर्टेंट फार्मूला बनी ನೋಡಿ ನಾನು ಪ್ರತಿಯೊಂದು ಆದ ತಕ್ಷಣ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತೀನಿ ಫಾರ್ಮುಲಾಗಳನ್ನ। ಮೊದಲನೇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಒಂದು ನೆಕ್ಸ್ಟ್ ಯಾವ್ದು ಇರ್ಬೋದು, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಓಕೆನಾ? ಇಲ್ಲಿ ಯಾವ್ದು ಬರ್ಕೋಬಹುದು, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಬರ್ತದಲ್ವಾ? ಸೋ ಅದೇ ತರ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಎ ಮಲ್ಟಿಪ್ಲೈ ವಿತ್ ಎ ಎ ಸ್ಕ್ವೇರ್ ಪ್ಲಸ್ ಎ ಮಲ್ಟಿಪ್ಲೈ ವಿತ್ ಮೈನಸ್ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಎ ಬಿ, ಅದೇ ತರ ಎ ಕಂಪ್ಲೀಟ್ ಆಯ್ತಲ್ವಾ, ಅದೇ ತರ ಮೈನಸ್ ಬಿ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಎ ಆರ್ ಎ ಇಂಟು ಬಿ ಎ ಬಿ minus b into minus b minus into minus plus b into b b square। so ನೋಡಿ a square minus ab plus b square, so minus ab ನೋಡಿ minus 1 is equal to minus 2 ತಾನೆ, ಅದೇ ತರ minus ab ಅಂದ್ರೆ ಮತ್ತೆ minus 2 ab, so a square minus 2 ab plus b square
ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಫಾರ್ಮುಲಾ. ಅದೇ ಫಸ್ಟ್ ಕ್ವಶನ್ ಬರ್ಕೋಬೇಕು, ಅದನ್ನ ನಾವು ಡಿವೈಡ್ ಮಾಡ್ಕೊಂಡಿದೀವಿ, ಅದನ್ನ ಮಲ್ಟಿಪ್ಲೈ ಮಾಡಿದೀವಿ, ಅದನ್ನ ಸಿಂಪ್ಲಿಫೈ ಮಾಡಿದ್ವಿ. ಈ ತರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು, ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿದೆ. ಮಕ್ಕಳು ನೆಕ್ಸ್ಟ್ ಈಗ ನೋಡಿ, ಅವಲೆ ಎ ಮೈನಸ್ ಬಿ ಹೋಲ್ಸ್ ಕೊಡ್ತಾರು ಮತ್ತೆ ಅವಲೆ ಎ ಪ್ಲಸ್ ಬಿ ಹೋಲ್ಸ್ ಕೊಡ್ತಾರು. ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿದ್ರೆ ಏನಾಗುತ್ತೆ? ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲೇನು ಎಕ್ಸ್ಪ್ಲೈನ್ ಮಾಡಂಗಿಲ್ಲ, ಡೈರೆಕ್ಟ್ ಕೊಟ್ಟಿದ್ರೆ ಡೈರೆಕ್ಟ್ ಆನ್ಸರ್ ಮಾಡ್ಕೋಣ. ಪ್ಲಸ್ ಎ ಇದೆ, ಪ್ಲಸ್ ಎ ಇದೆ, ಸೊ ಎ ಇಂಟು ಎ ಸ್ಕ್ವೇರ್. ಅದೇ ತರ ಪ್ಲಸ್ ಎ ಇದೆ, ಪ್ಲಸ್ ಬಿ ಇದೆ, ಪ್ಲಸ್ ಎ ಇಂಟು ಪ್ಲಸ್ ಬಿ, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ. ಸೊ ಎಗೆ ಆಯ್ತು, ಇದರ ಎಷ್ಟು ಮೈನಸ್ ಬಿ ಇದೆ, ಮೈನಸ್ ಇದೆ ಇಲ್ಲಿ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಎ, ಆರ್ ಎ ಇಂಟು ಬಿ ಎ ಬಿ. ಸೊ ಮೈನಸ್ ಇದೆ ಇಲ್ಲಿ, ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಬಿ ಬಿ ಸ್ಕ್ವೇರ್. ನೋಡಿ ಇಲ್ಲಿ ಪ್ಲಸ್ ಎ ಬಿ ಇದೆ, ಇಲ್ಲಿ ಮೈನಸ್ ಎ ಬಿ ಇದೆ, ನಾವು ಕ್ಯಾನ್ಸಲ್ ಮಾಡ್ಬೋದಾ? ಹಾಗಾಗಿ ಪ್ಲಸ್ ಎ ಬಿ ನೋ, ಮೈನಸ್ ಎ ಬಿ ನೋ ಕ್ಯಾನ್ಸಲ್ ಆಯ್ತು. ನೋಡಿದೇನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಮಕ್ಕಳ ಫಾರ್ಮುಲಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಈ ಮೂರು ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ಫಾರ್ಮುಲಾಗ್ತದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್. ಯಾಕಂತ ಮಕ್ಕಳ, ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡುದು, ಅದೇ ತರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡುದು, ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡುದು. ಮಕ್ಕಳ ಈಗ ವಾಟ್ ಅಬೌಟ್ ಕ್ಯೂಬ್ಸ್? ಸೊ ಇದೇ ಫಾರ್ಮುಲೆಗೆ ಕ್ಯೂಬ್ಗಳನ್ನ ಹಾಕಿದ್ರೆ ಏನಾಗುತ್ತೆ ತಿಳ್ಬೋದಲ್ವಾ? ಸೊ ಈಗ ನಿಮ್ಗೆ ಅರ್ಥ ಆಗಿದ್ರೆ, ನೆಕ್ಸ್ಟ್ ಈಗ ಎರಡು ಇಟ್ರೇಷನ್ ತಗೊಂಡು ನಾವು ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಫಂಕ್ಷನ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ, ಆರ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ, ಈ ತರ ತ್ರೀ ಇಟ್ರೇಷನ್ಸ್ ಬಂದಾಗ ಏನ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ನೋಡ್ಬೋದಲ್ವಾ? ಬನ್ನಿ ನೋಡಿ, ನೋಡಿ ಏನಂತಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಲ್ಲ, ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ನಾವು ಅದೇ ಬರ್ಬೋದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೆದಿದ್ದೀವಿ. ನಮಗೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ನಮ್ಗೆ ಗೊತ್ತು, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಏನು ನಥಿಂಗ್ ಬಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ. ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ನಾವು ಡೈರೆಕ್ಟ್ ಆಗಿ ಈ ಎರಡು ಅಥವಾ ಈ ಎರಡು ಯಾವುದಾದ್ರು ಎರಡನ್ನ ಮಲ್ಟಿಪ್ಲೈ ಮಾಡೋದಂಗೆ ಆಸೆ ಬರುತ್ತಾ? ನೋಡಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಯ್ತಾ? ಇಂಟು ನೋಡು ಎರಡು ಮಲ್ಟಿಪ್ಲೈ ಮಾಡ್ತೀವಿ, ಎರಡು ಎರಡು ಫಂಕ್ಷನ್ ಮಲ್ಟಿಪ್ಲೈ ಮಾಡಿ. ಸೊ ದೇರ್ ಇಸ್ ಒನ್ ಮೋರ್ ಫಂಕ್ಷನ್, ಹೌದಲ್ವಾ? ಸೊ ಈ ಒನ್ ಮೋರ್ ಫಂಕ್ಷನ್ ಇದು ಮಲ್ಟಿಪ್ಲೈ ಮಾಡಲೇಬೇಕಾನೆ. ಹಾಗಾಗಿ ಈ ಆನ್ಸರ್ ಏನ್ ಬಂದಿದೆ, ಇದಕ್ಕೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಟ್ ಲಾಸ್ಟ್ ಫಂಕ್ಷನ್. ಕ್ಲಿಯರ್? ನೋಡಿ ನಾನು ಹೇಳ್ತಾ ಈಚ್ ಎಲಿಮೆಂಟ್ ಇನ್ ಅ ಫಂಕ್ಷನ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ವಿತ್ ದ ಈಚ್ ಎಲಿಮೆಂಟ್ಸ್ ಆಫ್ ಅದರ್ ಫಂಕ್ಷನ್. ಸೊ ದಿಸ್ ಎ ಮಸ್ಟ್ ಬಿ ಮಲ್ಟಿಪ್ಲೈಡ್ ವಿತ್ ಎ ಸ್ಕ್ವೇರ್, ಮಸ್ಟ್ ಬಿ ಮಲ್ಟಿಪ್ಲೈಡ್ ಟು ಎ ಬಿ ಮತ್ತೆ ಬಿ ಸ್ಕ್ವೇರ್. ಅದೇ ತರ ಬಿ ಮಲ್ಟಿಪ್ಲೈಡ್ ವಿತ್ ಎ ಸ್ಕ್ವೇರ್, ಬಿ ಮಲ್ಟಿಪ್ಲೈಸ್ ಟು ಎ ಬಿ, ಬಿ ಮಲ್ಟಿಪ್ಲೈಡ್ ವಿತ್ ಬಿ ಸ್ಕ್ವೇರ್. ಅರ್ಥಾಗಲ್ಲ? ಸೊ ನಮಗೆ ಎಲ್ಲಾ ಇಟ್ರೇಷನ್ಸ್ ಮಾಡಲೇಬೇಕಾಗುತ್ತೆ. ಈಗ ನೋಡಿ ಮಾಡ್ತಾ ಹೋದ್ರೆ ಎ ಇಂಟು ಎ ಸ್ಕ್ವೇರ್ ವಿ ನೋ ಎ ಕ್ಯೂಬ್, ಅದೇ ತರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, ಎ ಇಂಟು ಟೂ ಎ ಬಿ ಅಂದ್ರೆ ಟೂ ಇದೆ ಬಿ ಇದೆ ಎ ಎ ಇಂಟು ಎ ಸ್ಕ್ವೇರ್ ಆಗುತ್ತಾನೆ. ಸೊ ಟೂ ಎ ಸ್ಕ್ವೇರ್ ಬಿ ಆಗುತ್ತಾ? ಟೂ ಎ ಸ್ಕ್ವೇರ್ ಬಿ. ನೆಕ್ಸ್ಟ್ ಎ ಇಂಟು ಬಿ ಸ್ಕ್ವೇರ್, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ವಿ ರೈಟ್ ಇಟ್ ಆಸ್ ಎ ಬಿ ಸ್ಕ್ವೇರ್, ಹೌದಲ್ವಾ? ಸೊ ಈಗ ಎಗೆ ಇಟ್ರೇಷನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬಿ ಮಾಡ್ಬೋದಲ್ವಾ? ನೋಡು ಬಿ ಇಂಟು ಎ ಸ್ಕ್ವೇರ್ ಏನಾಗುತ್ತೆ?
b into a square b a square or a square b b a square अंतले बरेतिनी so मक्कला अक्कड कानिसल्ल डायरेक्ट बरेतिनी plus into plus plus b into 2ab b into 2ab 2a b into b b square अंतलवा so 2a b square आ करेक्ट अल्ले next b into b square so plus into plus plus b into b square we write as b cube ಆಯ್ತಲ್ಲ ಮಕ್ಕಳ ಸೊ ಮಲ್ಟಿಪ್ಲಿಕೇಶನ್ ಮುಗಿದೆ ಈಗ ನಾವು ಇದನ್ನ ಮ್ಯಾನಿಪ್ಯುಲೇಷನ್ ಮಾಡಬೇಕು ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡಬೇಕು ನೋಡಿ ಈಗ ಏನಾಗುತ್ತೆ a ಕ್ಯೂಬ್ ಬರಬಹುದಾ ಸೊ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಈ 1 2 3 4 ಇಂದ b ಸ್ಕ್ವೇರ್ ಹೇಗೆ ಬರಬಹುದಪ್ಪ ಸೊ a ಕ್ಯೂಬ್ ಪ್ಲಸ್ b ಕ್ಯೂಬ್ ಸೊ ಇಲ್ಲಿ ನೋಡಿ 2 a ಸ್ಕ್ವೇರ್ b a b ಸ್ಕ್ವೇರ್ b a ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ b b a ಸ್ಕ್ವೇರ್ ಎರಡು ಸೇಮ್ ಅಲ್ವಾ ಸೊ 2a plus 1a 3a ಆಗುತ್ತಾನೆ ಅದೇ ತರ 2a2b plus a2b 3a2b ಬರಿಬಹುದಲ್ವಾ ಸೊ 3a2b ಅದೇ ತರ ab2 plus 2ab2 ab2 plus 2ab2 3ab2 ಆಗುತ್ತಾ ಸೊ plus 3ab2 ಮತ್ತೆ ಇಷ್ಟೇ ಪ್ರಾಬ್ಲಮ್ ಅಂದ್ರೆ ಅದು ಮಾಡಬೇಕಾಗಿದೆ ಇಷ್ಟೇ ಬಟ್ ನಾವು ಎರಡರೂ ಏನೋ ಸಿಂಪ್ಲಿಫಿಕೇಶನ್ ಮಾಡಬಹುದಲ್ವಾ ಅಂದ್ರೆ 3 ಇದೆ a ಇದೆ b ಇದೆ 3 ಇದೆ a ಇದೆ b ಇದೆ ಸೋ ನಾವು ಏನೋ ಚೂಚು ಮ್ಯಾನಿಪುಲೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಕಾಮನ್ ತಿಳಿಯೋದಾ ಸೋ ಇಲ್ಲಿ 3 ಇದೆ a ಇದೆ b ಇದೆ 3 ಇದೆ a ಇದೆ b ಇದೆ ಇಲ್ಲಿ a ಸ್ಕ್ವೇರ್ ಇದೆ ಇಲ್ಲಿ 3 a ಇದೆ ಇಲ್ಲಿ b ಸ್ಕ್ವೇರ್ ಇದೆ b ಇದೆ ಸೋ ಹಾಗಾಗಿ ಕಾಮನ್ ತಿಳಿಯೋದಲ್ವಾ ನಾನು ನೆನ್ನೆ ಕಾಮನ್ ತಿಳಿದ ಹೇಳಿದೆ ಫಾರ್ ಎಕ್ಸಾಂಪಲ್ a 2x2 plus x ಅಂತ ಇದೆ ಅಂತಂದ್ರೆ ನಾವು ಕಾಮನ್ ತೆಗೆದಿದ್ದೀವಿ ಅಂತಂದ್ರೆ ಒಂದು ನಂಬರ್ ತಗೊಂಡು ಅದನ್ನ ಡಿವೈಡ್ ಮಾಡೋಣ ಅಂತ ಹೇಳ್ತಾರೆ ಸೋ ಏನಾಗುತ್ತೆ ಕಾಮನ್ ತೆಗೆದ್ರೆ 2x2 2x2 ಅಲ್ಲಿ x ಕಾಮನ್ ತೆಗೆದ್ರೆ ಏನಾಗುತ್ತೆ x x2 ಕ್ಯಾನ್ಸಲ್ ಆಗುತ್ತೆ 2x ಉಳಿಯುತ್ತೆ ಹೌದು ತಾನೆ ಹಾಗೇನೆ 3a2b ಮತ್ತೆ 3ab2 ಅಲ್ಲಿ 3ab ನ ಕಾಮನ್ ತೆಗೆಯಬಹುದಾ ಹೌದಲ್ವಾ ನೋಡಿ ಬರ್ದೆ a ಕ್ಯೂಬ್ ಹಾಗೆ ಉಳಿಯುತ್ತೆ ಪ್ಲಸ್ b ಕ್ಯೂಬ್ ಆಗಿ ಉಳಿಯುತ್ತೆ ಪ್ಲಸ್ 3ab ಕಮತಲ್ಲೇ 3 ಹೋಯ್ತು a ಹೋಯ್ತು b ಹೋಯ್ತು ಉಳಿದಿದೇನೋ ಅದೇ ತಾನೆ ಸೋ ಏನು ಬರಬಹುದು ಪ್ಲಸ್ 3ab ಉಳಿದಿದ್ದು b ತಾನೆ b ಮಗಳೇ ಇದನ್ನ ಗೊತ್ತಲ್ಲ ಫಾರ್ಮುಲಾ a plus b whole cube is equal to a cube plus b cube plus 3ab into a plus b ಅಂದ್ರೆ ನಾವು ಫಾರ್ಮುಲಾ ಫಸ್ಟ್ ಅದನ್ನ ಡಿವೈಡ್ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಆ ಮಲ್ಟಿಪ್ಲಿಕೇಶನ್ ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ವಿ ಗೆಟ್ ಆನ್ಸರ್ ಆಸ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಅರ್ಥಾಯ್ತಲ್ವಾ ಸೋ ನಾವು ಈ ಫಾರ್ಮುಲಾ ಅಂದ್ರೆ ಈ ಎಲ್ಲಾ ಪ್ರಾಬ್ಲಮ್ ಗಳನ್ನು ಫಾರ್ಮುಲಾ ವೈಸ್ ನಾವು ನೆನಪಿಟ್ಕೊಳ್ಳೇಬೇಕು ಸೋ ನಾವು ಫಾರ್ಮುಲಾ ವೈಸ್ ನೆನಪಿಟ್ಕೊಳ್ಳೋದಕ್ಕಿಂತ ಮುಂಚೆ ಆ ಫಾರ್ಮುಲಾ ಹೇಗೆ ಬಂತು ಯಾವ ತರ ಆ ಫಾರ್ಮುಲಾ ಜನರೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಆಗಲೇಬೇಕು ಯಾಕೆಂತಂದ್ರೆ ನೋಡಿ ಮಕ್ಕಳ ಯಾವುದೇ ಫಾರ್ಮುಲನ್ನು ಸುಮ್ಮನೆ ಬರೆದಿಲ್ಲ ಅವನು ಅದಕ್ಕೆ ಆ ಫಾರ್ಮುಲಾಗೋಸ್ಕರನೇ ಒಂದು ದೊಡ್ಡ ಕ್ಯಾಲ್ಕುಲೇಷನ್ಸ್ ಮಾಡಿದ್ದಾರೆ ಹಾಗಾಗಿ ವಿ ಮಸ್ಟ್ ಲರ್ನ್ ಹೌ ದ ಫಾರ್ಮುಲಾಸ್ ಪ್ರೊಡ್ಯೂಸ್ ಅಂದ್ರೆ ಫಾರ್ಮುಲಾಸ್ ಹೇಗೆ ತಯಾರ್ ಮಾಡಿದ್ರು ಅನ್ನೋದನ್ನ ನಾವು ಕಲಿಯಲೇಬೇಕಾಗ್ತದೆ ಸೊ ಅದಕ್ಕೆ ನಾನು ಇವತ್ತು ಆ ಫಾರ್ಮುಲಾನ ಹೇಗೆ ಡಿರೈವ್ ಮಾಡಿದ್ದಾರೆ ಸೊ ಆ ಡಿರೈವೇಷನ್ಸ್ ಹೇಗಿದೆ ಆ ಫಾರ್ಮುಲಾದಲ್ಲಿ ಅನ್ನೋದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಕ್ಲಾಸ್ ಅಲ್ಲಿ ಸೊ ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಗೊತ್ತಾಯ್ತಲ್ವಾ ಸೊ ಇನ್ನ ಇಂಪಾರ್ಟೆಂಟ್ ಆಗಿ ಇನ್ನ ಎರಡು ಫಾರ್ಮುಲಾಗಳಿದ್ದಾವೆ ಅದೇಳ್ಬಿಡ್ತೀನಿ ನೋಡಿ ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಆಯ್ತು ಈಗ ನಾವು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಮಾಡ್ಬೋದಾ ಬನ್ನಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಮಾಡೋಣ ಅದಕ್ಕಿಂತ ಮುಂಚೆ ಹೇಳಿ ಆಯ್ತಪ್ಪ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ನಾನು ಬರ್ದ್ಬಿಡ್ತೀನಿ ಫೋರ್ತ್ ಒನ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈ ನೆಕ್ಸ್ಟ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಲ್ಲ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಮತ್ತೆ ನಾವು ಹೇಳಿದಾಗೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅದೇ ಟೂ ಕ್ಯೂಬ್ ಇಸ್ ಇಕ್ವಲ್ ಟು 2 ಇಂಟು 2 ಇಂಟು 2 ಮಾಡ್ಕೊಂತಾರ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಹೇಗೆ ಬರಬಹುದು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಬಹುದು ನಿಮಗೆ ಗೊತ್ತಿದೆ ಹೌದಲ್ವಾ ಸೊ ನೀವು ನೋಡಿದಾಗ a ಮೈನಸ್ b ಇಂಟು a ಮೈನಸ್ b ಅಂದ್ರೆ ಬಟ್ a ಮೈನಸ್ b ಹೋಲ್ ಸ್ಕ್ವೇರ್ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ a ಮೈನಸ್ b ಹೋಲ್ ಸ್ಕ್ವೇರ್ a ಸ್ಕ್ವೇರ್
minus 2ab plus b square. ಗೊತ್ತಿದೆಯಲ್ವಾ? ಸೊ ನಾವು ಇದನ್ನ ಅಪ್ಲೈ ಮಾಡಬಹುದಾ? a minus b into a minus b is equal to a square minus 2ab plus b square. ಆಗಣ ನೋಡಿ a square minus 2ab plus b square. ಇದು ನನಗೆ ಗೊತ್ತಿರೋ ಫಾರ್ಮುಲಾ. ಆದ್ರೆ ಎರಡು ಫಂಕ್ಷನ್ ಮಲ್ಟಿಪ್ಲೈ ಮಾಡಿದ್ವಿ, ಇನ್ನೊಂದು ಫಂಕ್ಷನ್ ಹಂಗೆ ಉಳಿದಿದ್ಯಾ? ಸೊ ನಾವೇನ್ ಹೇಳಿದ್ರೆ ಈಚ್ ಫಂಕ್ಷನ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ವಿತ್ ಈಚ್ ಆಫ್ ದ ಎವರಿ ಫಂಕ್ಷನ್ ಎಲಿಮೆಂಟ್. ಕರೆಕ್ಟ್. ಹಾಗಾಗಿ ಎ ಮೈನಸ್ ಬಿ ನಾನು ಉಳಿದಿದ್ದು ಮಲ್ಟಿಪ್ಲೈ ಮಾಡ್ಬೇಕಾಗ್ತಾನೆ. ನೋಡಿ ಎ ಮೈನಸ್ ಬಿ ಎನ್, ನೋಡಿ ಈಗ ಎ ಮತ್ತು ಮಲ್ಟಿಪ್ಲೈ ಎ ಸ್ಕ್ವೇರ್, ಎ ಮೈನಸ್ ಟು ಎ ಬಿ, ಎ ಮಲ್ಟಿಪ್ಲೈ ಬಿ ಸ್ಕ್ವೇರ್. ಅದೇ ತರ ಮೈನಸ್ ಬಿ ಮಲ್ಟಿಪ್ಲೈ ಬಿ ಸ್ಕ್ವೇರ್, ಮೈನಸ್ ಬಿ ಮಲ್ಟಿಪ್ಲೈ ಮೈನಸ್ ಟು ಎ ಬಿ, ಮೈನಸ್ ಬಿ ಮಲ್ಟಿಪ್ಲೈ ಪ್ಲಸ್ ಬಿ ಸ್ಕ್ವೇರ್. ಮಾಡ್ಬೋದಲ್ಲ ಮಕ್ಕಳ? ಈಗ ನೋಡಿ, ಈಗ ನೋಡಿ ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್ ಆಗುತ್ತಾ? ಅದೇ ತರ ಎ ಇಂಟು ಮೈನಸ್ ಟು ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಎ ಸ್ಕ್ವೇರ್ ಬಿ ಆಗುತ್ತೆ ತಾನೆ? ಟು ಎ ಸ್ಕ್ವೇರ್ ಬಿ. ಅದೇ ತರ ಎ ಇಂಟು ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್. ಆಯ್ತಾ? ಇಲ್ಲಿ ಮೈನಸ್ ಬಿ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಆರ್ ಎ ಸ್ಕ್ವೇರ್ ಇಂಟು ಬಿ ರೈಟ್ ಆಸ್ ಎ ಸ್ಕ್ವೇರ್ ಬಿ. ಬರ್ತೀವಿ ಮೈನಸ್ ಬಿ ಇಂಟು ಮೈನಸ್ ಟು ಎ ಬಿ ತಾನೆ? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಎ ಬಿ ಇಂಟು ಬಿ ಟು ಎ ಬಿ ಸ್ಕ್ವೇರ್ ಅಂತ ಬರ್ಬೋದಾ? ಟು ಎ ಬಿ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಬಿ ಇಂಟು ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಇಂಟು ಬಿ ಬಿ ಕ್ಯೂಬ್. ಹೌದಲ್ವಾ? ಸೊ ಮಲ್ಟಿಪ್ಲಿಕೇಶನ್ ಮುಗಿದಿದೆ, ನಾವು ಇಟ್ರೇಷನ್ ಅಂದ್ರೆ ಕಂಪ್ಲೀಟ್ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡ್ತಾ ಹೋಗಿ ಏನಾಗುತ್ತೆ ಪ್ರಮಾಣ ಎ ಕ್ಯೂಬ್ ಆಗಿ ಉಳಿಯುತ್ತೆ, ಜೊತೆಗೆ ಮೈನಸ್ ಬಿ ಕ್ಯೂಬ್ ಆಗಿ ಉಳಿಯುತ್ತೆ. ಇಲ್ಲಿ ನೋಡಿ ಮೈನಸ್ ಟು ಎ ಸ್ಕ್ವೇರ್ ಬಿ ಮೈನಸ್ ಎ ಸ್ಕ್ವೇರ್ ಬಿ ಮೈನಸ್ ಟು ಎ ಸ್ಕ್ವೇರ್ ಬಿ ಮೈನಸ್ ಎ ಸ್ಕ್ವೇರ್ ಬಿ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಆಗುತ್ತಾ? ಸೊ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಅಲ್ಲಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಆಗುತ್ತಾ? ಹೌದಲ್ವಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಏನಾಗುತ್ತೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಹಿಂಗೆ ನೋಡಿ ತ್ರೀ ಎ ಬಿ ತ್ರೀ ಎ ಬಿ ಪ್ಲಸ್ ತ್ರೀ ಎ ಬಿ ಇದೆ ಮೈನಸ್ ತ್ರೀ ಎ ಬಿ ಇದೆ, ನಾವು ಕ್ರಮ ತೆಗಿಬಹುದು. ಸೊ ಇಲ್ಲಿ ಮೈನಸ್ ತ್ರೀ ಎ ಬಿ ಇರೋದ್ರಿಂದ ಮೈನಸ್ ತ್ರೀ ಎ ಬಿ ಇಂದ ಕ್ರಮ ತೆಗಿಲಿ ನಾನು ಮೈನಸ್ ತ್ರೀ ಎ ಬಿ ಕಾಮಂತಂದ್ರೆ ಇಲ್ಲಿ ಮೈನಸ್ ಮೈನಸ್ ಹೋಯ್ತು ತ್ರೀ ಹೋಯ್ತು ಎ ಹೋಯ್ತು ಬಿ ಹೋಯ್ತು ಉಳಿದೇನು ಎ ತಾನೆ, ಸೊ ಪ್ಲಸ್ ಎ ಹೋಯ್ತು ಎ. ನೋಡಿ ನಾ ಕಾಮನ್ ತೆಗೆದು ಮೈನಸ್ ತ್ರೀ ಎ ಬಿ, ಸೊ ಇಲ್ಲಿ ಮೈನಸ್ ಇಲ್ಲ ಪ್ಲಸ್ ಇದೆ, ಹಾಗಾಗಿ ತ್ರೀ ಹೋಯ್ತು ಎ ಹೋಯ್ತು ಬಿ ಹೋಯ್ತು ಇಲ್ಲಿ ಮೈನಸ್ ಉಳಿತು ಬಿ, ಸೊ ಮೈನಸ್ ಬಿ. ಅಂದ್ರೆ ಫಾರ್ಮುಲಾ ಎ ಮೈನಸ್ ಬಿ ಓಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ. ಅದಾದ್ರೆ ಮಕ್ಕಳು ಅಂದ್ರೆ ನಾವು ಫಾರ್ಮುಲಾ ಎ ಮೈನಸ್ ಬಿ ಓಲ್ ಕ್ಯೂಬ್ ಫಾರ್ಮುಲಾ ತಗೊಳ್ಳಿಕ್ಕೆ ನಾವು ಇಷ್ಟು ಇಟ್ರೇಷನ್ಸ್ ನಾವು ಮಾಡಿ ವಿ ಗೆಟ್ ದ ಡಿರೈವೇಷನ್ ಫಾರ್ ದಿಸ್ ಎ ಮೈನಸ್ ಬಿ ಓಲ್ ಕ್ಯೂಬ್ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಸೊ ಈ ತರ ಪ್ರತಿಯೊಂದು ಫಾರ್ಮುಲಾಗೂ ಇದೇ ಆದ ಡಿರೈವೇಷನ್ ಇದೆ. ಸೊ ನಾವು ಎಲ್ಲಾ ಡಿರೈವೇಷನ್ ಕಲಿತಿದ್ರೆ ಮಾತ್ರ ನಮಗೆ ಯಾವುದೇ ಸಲ ಮಾಡಿದ್ರು ನಾವು ಫಾರ್ಮುಲಾ ಕಲಿಬಹುದು. ಫಾರ್ ಎಕ್ಸಾಂಪಲ್, ನೀವು ಯೂಸ್ ಹೇಳ್ತಿರ ಫಾರ್ಮುಲಾ ಮರ್ತೋಗುತ್ತೆ ಫಾರ್ಮುಲಾ ಮರ್ತೋಗುತ್ತೆ ಅಂತ, ಆದ್ರೆ ಆ ಫಾರ್ಮುಲಾ ಹೇಗ್ ಬಂತು ಅಂತ ನಿಮ್ಗೆ ಗೊತ್ತಿದೆ. ಅಕಸ್ಮಾತ್ ನೀವು ಫಾರ್ಮುಲಾ ಬರ್ತದ್ರು ಆ ಫಾರ್ಮುಲಾ ನೀವೇ ಡಿರೈವ್ ಮಾಡ್ಕೋದಲ್ವಾ? ಅದಕ್ಕೋಸ್ಕರ ನೀವು ಡಿರೈವೇಷನ್ ನೆನ್ಪಿಟ್ಕೊಂಡ್ರಿ, ಯಾಕಂದ್ರೆ ಇಟ್ರೇಷನ್ಸ್ ಗೊತ್ತಿದೆ ಸರ್, ನೀವು ಆಟೋಮೆಟಿಕ್ ಆಗಿ ಮಾಡ್ತಾ ಹೋಗ್ಬೋದು. ಕ್ಲಿಯರ್? ಸೊ ಈಗ ಎ ಮೈನಸ್ ಬಿ ಓಲ್ ಕ್ಯೂ ಫಾರ್ಮುಲಾ ಬಂತು. ನೋಡಿ ಬರ್ತೀನಿ ಎ ಮೈನಸ್ ಬಿ ಓಲ್ ಕ್ಯೂ ಫಾರ್ಮುಲಾ ಕಂಪ್ಲೀಟ್ ಆಗಿದೆ. ಎ ಮೈನಸ್ ಬಿ ಓಲ್ ಕ್ಯೂಬ್ ಮಕ್ಕಳ ಲಾಸ್ಟ್ ಫಾರ್ಮುಲಾ ನಿಮ್ಗೆ ಅಂದ್ರೆ ಈ ಸಲ ಟೆಂತ್ ಗೆ ಮತ್ತೆ ನೈನ್ ಗೆ ಯೂಸ್ ಆಗುವಂತ ಒಂದು ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಓಲ್ ಸ್ಕ್ವೇರ್. ಈ ಫಾರ್ಮುಲಾ ಒಂದು ಎರಡು ಚಾಪ್ಟರ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಈ ಐದು ಫಾರ್ಮುಲಾಗಳು ಬೇಗ ಬೇಗ ನಿಮ್ಗೆ ಅದ್ರ ಜೊತೆಗೆ ಇದೊಂದು ಫಾರ್ಮುಲಾ ನಿಮ್ಗೆ ನೆಕ್ಸ್ಟ್ ಫರ್ದರ್ ಕ್ಲಾಸ್ಗಳಲ್ಲಿ ಯಾವ್ದೊಂದು ಎರಡು ಮೂರು ಚಾಪ್ಟರ್ ಇದೆ, ಹಾಗಾಗಿ ಇದೊಂದು ಫಾರ್ಮುಲಾ ನಿಮ್ಗೆ ಗೊತ್ತಲ್ವಾ?
ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇರುತ್ತೆ ನಮಗೆ ಗೊತ್ತಿದೆ, ಅದ್ರ ಜೊತೆಗೆ ಒಂದು ಸಿ ಸೇರ್ಕೊಂಡಿದೆ ಹೋಗ್ತಾನೆ. ಸೊ ಅದೇ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ ಈಗ ಅದ್ ನಮಗೆ ಗೊತ್ತು ಹೆಂಗ್ ಬರ್ಕೋಬೇಕು ಅಂತ. ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ, ಹೌದಲ್ವಾ? ಸೊ ನಮ್ಗೆ ಈ ತರ ಬರ್ಕೋಬೇಕು ಅಂತ ಗೊತ್ತಿದೆ. ಇದನ್ನ ಮಲ್ಟಿಪ್ಲೈ ಮಾಡ್ತಾರೆ ಅವಾಗ ಹೇಳಲ್ಲ. ಸೊ ನಾವು ಎರಡು ಫಂಕ್ಷನ್ ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಈಚ್ ಎಲಿಮೆಂಟ್ ಇನ್ ದ ಇನ್ ಒನ್ ಫಂಕ್ಷನ್ ಮಸ್ಟ್ ಬಿ ಮಲ್ಟಿಪ್ಲೈ ವಿತ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದ ಅದರ್ ಫಂಕ್ಷನ್, ಹೌದಲ್ವಾ? ಸೊ ಈಗ ಮಾಡ್ತಾ ಹೋದ್ರೆ ಎ ಮಸ್ಟ್ ಮಲ್ಟಿಪ್ಲೈ ವಿತ್ ಎ, ಎ ಮಲ್ಟಿಪ್ಲೈ ವಿತ್ ಬಿ, ಎ ಮಲ್ಟಿಪ್ಲೈ ಸಿ, ಅದೇ ತರ ಬಿ ಮಲ್ಟಿಪ್ಲೈ ವಿತ್ ಎ, ಬಿ ಮಲ್ಟಿಪ್ಲೈ ವಿತ್ ಬಿ, ಬಿ ವಿತ್ ಸಿ, ಅದೇ ತರ ಸಿ ವಿತ್ ಎ, ಸಿ ವಿತ್ ಬಿ, ಸಿ ವಿತ್ ಸಿ, ಈ ತರ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಅಂತ ನಾವು ಹೇಳಿದ್ವಾ. ಸೊ ಆ ತರ ಮಾಡ್ತಾ ಇದ್ರೆ ಫಸ್ಟ್ ಏನ್ ಮಾಡೋಣ, ಎ ಇಂಟು ಎ ಎ ಸ್ಕ್ವೇರ್ ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ, ಅದೇ ತರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಸಿ ಎ ಸಿ, ಓ ಸಿ ಅಲ್ಲ ಎ ಸಿ. ಈಗ ಪ್ಲಸ್ ಬಿ ಇದೆ, ಪ್ಲಸ್ ಬಿ ಮಲ್ಟಿಪ್ಲೈ ಈಚ್ ಎಲಿಮೆಂಟ್ ಅಲ್ವಾ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಎ ಎ ಬಿ, ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವೇರ್, ಅದೇ ತರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಸಿ ಬಿ ಸಿ. ಮಕ್ಕಳಿಗೆ ಕೆಳಗಡೆ ಬರ್ತೀನಿ. ಸೊ ಪ್ಲಸ್ ಸಿ ಮಲ್ಟಿಪ್ಲೈ ವಿತ್ ದೀಸ್ ತ್ರೀ ಅಲ್ಲ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸಿ ಇಂಟು ಎ ಇಟ್ ಆಸ್ ಎ ಸಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಸಿ ವಿ ರೈಟ್ ಆಸ್ ಬಿ ಸಿ, ಆಯ್ತಾರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸಿ ಇಂಟು ಸಿ ಸಿ ಸ್ಕ್ವೇರ್. ನೋಡಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದೆ, ಅದು ನಂಬರ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಆಯ್ತಾ? ಈಗ ನೋಡಿ ಪ್ಲಸ್ ಎ ಬಿ ಇದೆ, ಪ್ಲಸ್ ಎ ಬಿ ಇದೆ, ಮತ್ತೆ ನಾವು ಎ ಬಿ ಇದೆಯಾ ಎಲ್ಲ, ಹಾಗಾಗಿ ಪ್ಲಸ್ ಎ ಬಿ ಪ್ಲಸ್ ಎ ಬಿ ಇದೆ ಪ್ಲಸ್ ಟು ಎ ಬಿ, ಆಯ್ತಾ? ಅದೇ ತರ ಪ್ಲಸ್ ಎ ಸಿ ಪ್ಲಸ್ ಎ ಸಿ ಇದೆ, ಎರಡು ಕಡೆ ಬೇರೆಲ್ಲದಿಯಾ ಇಲ್ಲ, ಹಾಗಾಗಿ ಪ್ಲಸ್ ಟು ಎ ಸಿ. ಸೊ ಅದೇ ತರ ಎ ಸಿ ಆಯ್ತು ಎ ಬಿ ಆಯ್ತು ಪ್ಲಸ್ ಬಿ ಸಿ ಇದೆ, ಅದೇ ತರ ಇಲ್ಲಿ ಪ್ಲಸ್ ಬಿ ಸಿ ಇದೆ. ಸೊ ಪ್ಲಸ್ ಟು ಬಿ ಸಿ, ಆಯ್ತಲ್ವಾ? ಸೊ ಪ್ಲಸ್ ಸಿ ಸ್ಕ್ವೇರ್ ಮುಂದೆ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ, ಸಾರಿ ಪ್ಲಸ್ ಟು ಎ ಸಿ ಪ್ಲಸ್ ಟು ಬಿ ಸಿ. ಸೊ ಗೊತ್ತಿರೋ ಮಕ್ಕಳಿಗೆ ಫಾರ್ಮುಲಾ, ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಟು ಎ ಸಿ, ಕ್ಲಿಯರ್? ಸೊ ಈ ಫಾರ್ಮುಲಾ ನಮಗೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಹಾಗಾಗಿ ಇದೊಂದು ಕಂದ್ರೆ ನಮಗೆ ಆಲ್ಜಿಬ್ರಾದಲ್ಲಿ ಇರತಕ್ಕಂತಹ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬಂದು ಈ ಫಾರ್ಮುಲಾಗಳ ಮೇಲೆ ನಿಂತಿದೆ. ಈಗ ಆಲ್ಜಿಬ್ರಾ ಮಾತ್ರ ಅಲ್ಲ, ನಾವು ನೆಕ್ಸ್ಟ್ ನೋಡಿ ಫಾರ್ ಎಕ್ಸಾಂಪಲ್ ಈಗ ಈ ಆಲ್ಜಿಬ್ರಾ ಫಾರ್ಮುಲಾಗಳನ್ನು ನಾವು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಮಾಡ್ಬೋದು. ಅದು ಹೆಂಗೆ ಅಂತ ನೋಡ್ತೀರಾ, ನೋಡಿ ತೋರಿಸ್ತೀನಿ. ಸೊ ಈ ಫಾರ್ಮುಲಾ ಗೊತ್ತಾಯ್ತಲ್ಲ, ಈಗ ಫಸ್ಟು ಅದೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಮಾಡ್ಬೋದು ಅಂತ. ನೋಡಿ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆಯ್ತು ಅಂತಂದ್ರೆ ನಮಗೆ ಇವತ್ತು ಆರು ಫಾರ್ಮುಲಾ ಸಿಕ್ಕಂಡ್ ಆಗ್ತದೆ. ಸೊ ಈಗ ಒಂದು ಪ್ರಾಬ್ಲಮ್ ಇದೆ, ಅದೊಂದು ಪ್ರಾಬ್ಲಮ್ ಸುಮ್ಮನೆ ಎಕ್ಸಾಂಪಲ್ ತೋರಿಸಿ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ನೋಡಿ ಫಸ್ಟ್ ಬರ್ಬಿಡ್ತೀನಿ ಇಲ್ಲಿ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಮತ್ತೆ ನೋಡಿ ಇವತ್ತು ಕಲಿತಂತಹ ಫಾರ್ಮುಲಾಗಳು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಆ್ಯಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಗೊತ್ತಾಯ್ತಲ್ವಾ? ಸೊ ಇವಾಗ ಒಂದು ಫಾರ್ಮುಲಾ ನಿಮ್ಗೆ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ನೋಡಿ ಮಕ್ಕಳ, ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ಏಯ್ಟೀನ್ ಸ್ಕ್ವೇರ್, ಏಯ್ಟೀನ್ ಸ್ಕ್ವೇರ್ ಅಂದ್ರೆ ನಮ್ಗೆ ಡೈರೆಕ್ಟ್ ವ್ಯಾಲ್ಯೂ ಗೊತ್ತಲ್ವಾ, ಏಯ್ಟೀನ್ ಸ್ಕ್ವೇರ್ ಅಂದ್ರೆ 324. ಸೊ ನಾವಿದನ್ನ ಈ ಫಾರ್ಮುಲಾ ವೈಸ್ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಈಗ ನೋಡಿ ಹೇಳಿದ್ರೆ 18 ಸ್ಕ್ವೇರ್ ಇಸ್ ಈಕ್ವಲ್ ಟು 324, ಕರೆಕ್ಟ್? ಸೊ ನಾನು 18 ನ 10 ಪ್ಲಸ್ 8 ಅಂತ ಬರಿಬೋದಾ, ಹೌದಲ್ವಾ? ಸೊ 10 ಪ್ಲಸ್ 8 ಓಲ್ ಸ್ಕ್ವೇರ್ ಅಂತ ಬರಿಬೋದಾ ಈಗ. ಸೊ 10 ಪ್ಲಸ್ 8 ಅಂದ್ರೆ 18 ಆಗುತ್ತೆ, 18 ಸ್ಕ್ವೇರ್ ಆಗುತ್ತೆ, ಸೊ ಸೇಮ್ ಆಗುತ್ತೆ. ಸೊ ಆನ್ಸರ್ ನಮ್ಗೆ ಎಷ್ಟು ಬೇಕು, 324, ಹೌದಲ್ವಾ? ಸೊ ನಮಗೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇತ್ತು, ನಮಗೆ ಫಾರ್ಮುಲಾ ಗೊತ್ತಿದೆ.
ಅಥವಾ ಇಲ್ಲಿ ಅಪ್ಲೈ ಮಾಡ್ಬೋದಾ ನೋಡಿ ಏನಾಗುತ್ತೆ ಎ ಅಂದ್ರೆ 10 ಬಿ ಅಂದ್ರೆ 8 ಸೊ ಎ ಬಿ ಜೊತೆ ಹಾಕೋಗ್ಬೋದಲ್ವಾ ಸೊ ಎ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಟ್ಬಿಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅದೇ ತರ 10 ಪ್ಲಸ್ 8 ಹೋಲ್ ಸ್ಕ್ವೇರ್ ಇಟ್ಬಿಟ್ಟು 10 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಪ್ಲಸ್ 2 ಇಂಟು 10 ಇಂಟು 8 ಬರೀಬೋದಾ ತರ ನೋಡಿ ಈಗ 10 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಪ್ಲಸ್ 10 ಇಂಟು 8 ಇಂಟು 2 ಆರ್ 2 ಇಂಟು 10 ಇಂಟು 8 2 ಇಂಟು 10 ಇಂಟು 8 ಬರೀಬೋದಲ್ವಾ ಸೊ ಇದು ನೋಡಿ ಏನಂತೆ 10 ಸ್ಕ್ವೇರ್ ಅಂತಂದ್ರೆ ನಮಗೆ ಗೊತ್ತು 100 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64 ಅದೇ ತರ 2 10s are 20 20 into 8 160 so 100 plus 64 plus 160 nodi 160 plus 100 260 na 260 plus 60 320 320 plus 4 324 correct right so answer same ಕಟ್ಟಲ್ಲ ಸೊ ಇದೇ ಪ್ರಾಬ್ಲಮ್ ಇದೆ ಇದೇ 18 ಸ್ಕ್ವೇರ್ 324 ಆನ್ಸರ್ ನಾವು ಎ ಮೈನಸ್ ಬಿ ಫಾರ್ಮುಲ ಮಾಡ್ಬೋದಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲದಲ್ಲಿ ನೋಡಿ ಈಗ ಏಟ್ ಇಂದ 20 ಮೈನಸ್ ಟೂ ಅಂತ ಬರಿಬೋದಾ ನೋಡಿ 20 ಮೈನಸ್ ಟೂ ಹೋಲ್ ಸ್ಕ್ವೇರ್ ನಥಿಂಗ್ ಬಟ್ 18 ಸ್ಕ್ವೇರ್ ಆಗುತ್ತಾನೆ 80 ಸ್ಕ್ವೇರ್ ಆಗುತ್ತೆ 80 ಸ್ಕ್ವೇರ್ ನಮಗೆ ಗೊತ್ತು 324 ಆನ್ಸರ್ ಬರುತ್ತೆ ನೋಡಿ ನಮಗೆ ಇದು ಎ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅವ್ರಿಗೆ ಬರಿದೆಯಾ ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅದು ನಮಗೆ ಗೊತ್ತಿರೋ ಫಾರ್ಮುಲ ಸೊ ಅದನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ 20 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಇಂಟು 20 ಇಂಟು 2 ಅಪ್ಲೈ ಮಾಡೋದಲ್ಲ ಸೊ ಈಗ ನೋಡಿ ಅಪ್ಲೈ ಮಾಡ್ತೀನಿ 20 ಸ್ಕ್ವೇರ್ प्लस 2 स्क्वायर माइनस 2 इनटू 20 इनटू 2 ಅಂತ ಬರಿಬೋದಾ ಬರಿಬೋದಲ್ವಾ ಸೋ ಈಗ ಬರ್ದಾಗ ಏನಾಗುತ್ತೆ ನೋಡಿ ಚೆಕ್ ಮಾಡೋದಾ ನೋಡಿ ಏನಾಗುತ್ತೆ 20 स्क्वायर 20 स्क्वायर ಅಂತ ನಮಗೆ ಗೊತ್ತೇ ಇದೆ ಏನು 400 प्लस 2 स्क्वायर ಅಂತಂದ್ರೆ 4 माइनस 22 ಸರ್ 40 42 ಸರ್ 8 करेक्ट ಇದು ನೋಡಿ ಏನಂತೆ प्लस 400 प्लस 4 माइनस 8 400 ಅಲ್ಲಿ 8 ನ ಮೈನಸ್ ಮಾಡಿದ್ರೆ ಎಷ್ಟು ಆಗುತ್ತೆ 320 ಆಗುತ್ತೆ 320 प्लस 4 324 ಸೋ अगेन वी गेट द आंसर ಸೋ ಗೊತ್ತಾಯ್ತಲ್ಲ ಮಕ್ಕಳ ಸೋ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೀ ಆಲ್ಜಿಬ್ರಾ ದಲ್ಲಿ ಮಾತ್ರ ಬರುತ್ತೆ ಅಂತ ನೀವು ಅನ್ಕೊಳ್ಳೋದಿಲ್ಲ ಸೋ ಈ ಫಾರ್ಮುಲಾಗಳು ಎಲ್ಲಾ ಚಾಪ್ಟರ್ಲ್ಲಿ ಎಲ್ಲಾ ತರ ಲೆಕ್ ಪ್ರಾಬ್ಲಮ್ಗಳು ನಾವು ಮಾಡ್ತಾ ಹೋಗ್ಬೋದು ಅರ್ಥ ಆಯ್ತಲ್ವಾ ಸೊ ಇವತ್ತು ನಾವು ಈ ಆರು ಫಾರ್ಮುಲಾಗಳಿಗೆ ಡೆರಿವೇಷನ್ ಕಲ್ತಿದ್ದೀವಿ ನಾಳೆಯಿಂದ ರೆಗ್ಯುಲರ್ ಸಿಲೆಬಸ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನೀವು ಈ ಫಾರ್ಮುಲಾಗಳನ್ನ ಮರೆಯದೇ ಕಲ್ತೀರಿ ಸೊ ಇವತ್ತೇನು ಈ ಫಾರ್ಮುಲಾದ ಡೆರಿವೇಷನ್ ಮಾಡಿದ್ದೀನಿ ಈ ಡೆರಿವೇಷನ್ ಪ್ರತಿಯೊಂದು ಡೆರಿವೇಷನ್ ಕೂಡ 3 ಟೈಮ್ಸ್ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಜೊತೆಗೆ ಈ ಫಾರ್ಮುಲಾಗಳನ್ನೆಲ್ಲವನ್ನು ನೀವು ಕಲ್ತಿರ್ಬೇಕು ಕಂಪಲ್ಸರಿ ಓಕೆನಾ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ನಿಮಗೆ ರೆಗ್ಯುಲರ್ ಸಿಲೆಬಸ್ ಇರೋ ಟ್ರಯಾಂಗಲ್ಸ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ 10th ಅವ್ರಿಗೆ ಅದೇ ಥರ 9th ಅವ್ರಿಗೆ 9th ಫಸ್ಟ್ ಚಾಪ್ಟರ್ ಯಾವುದಿದೆ ಮ್ಯಾಥ್ಸಲ್ಲಿ ಆ ಚಾಪ್ಟರ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ